ನಮಸ್ಕಾರ, ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವಾರ್ತೆಗಳ ವಿವರ. ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ 3 ವರ್ಷಗಳಿಂದ ಮನೆ ನಿರ್ಮಾಣಕ್ಕೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ ಎಂದು ಆರೋಪಿಸಿ ಶನಿವಾರ ಪಂಚಾಯತ್ ಸದಸ್ಯರು ಸಾಮಾನ್ಯ ಸಭೆಯನ್ನು ಬಹಿಷ್ಕರಿಸಿ ಹೊರಬಂದಿರುವ ಘಟನೆ ನಡೆದಿದೆ. ಸಭೆ ಆರಂಭವಾಗುತ್ತಿದ್ದಂತೆಯೇ ಮನೆ ಮಂಜೂರಾತಿಯ ಬಗ್ಗೆ ಮಾತನಾಡಿದ ಪಂಚಾಯತ್ ಮಾಜಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಮತ್ತಿತರರು ಕಳೆದ 3 ದಿನಗಳಿಂದ ಹೊಸ ಮನೆ ಮಂಜೂರಾಗುತ್ತಿಲ್ಲ, ಈ ಹಿಂದೆ ನಿರ್ಮಿಸಲಾದ ಮನೆಗಳಿಗೂ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ, ಅಧಿಕಾರಿಗಳ ಸೂಚನೆಯಂತೆ ವಸತಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಹಲವು ಬಾರಿ ಕಳುಹಿಸಿದರೂ ಯಾವುದೇ ಪ್ರಯೋಜನ ಇಲ್ಲವಾಗಿದೆ. ಕಳೆದ ಮಳೆಗಾಲದಲ್ಲಿ ಅನೇಕ ಮನೆಗಳು ಕುಸಿತಕ್ಕೆ ಒಳಗಾಗಿವೆ. ಬಹಳಷ್ಟು ಜನರು ಅಡಿಪಾಯ ಹಾಕಿಕೊಂಡು ಸರ್ಕಾರದ ಹಣಕ್ಕಾಗಿ ಕಾದು ಕುಳಿತಿದ್ದಾರೆ. ಹೊರಗಡೆ ವಸತಿ ಯೋಜನೆಯ ಬಗ್ಗೆ ಜನರ ಪ್ರಶ್ನೆಗಳಿಗೆ ಉತ್ತರಿಸಲು ಆಗುತ್ತಿಲ್ಲ. ಜನರ ಬೇಡಿಕೆಗಳನ್ನು ಕಡೆಗಣಿಸಿ ಪಂಚಾಯತ್ನಲ್ಲಿ ಸಭೆ ನಡೆಸುವುದರಿಂದ ಯಾವುದೇ ಅರ್ಥ ಇಲ್ಲ. ಮನೆ ಮಂಜೂರಾತಿಯ ಬಗ್ಗೆ ಅಧಿಕಾರಿಗಳಿಂದ ನಮಗೆ ಖಚಿತವಾದ ಉತ್ತರ ಬೇಕು ಎಂದು ಆಗ್ರಹಿಸಿ ಪಂಚಾಯತ್ನ 35 ಸದಸ್ಯರ ಪೈಕಿ 15 ಕ್ಕೂ ಹೆಚ್ಚು ಸದಸ್ಯರು ಸಭೆಯಿಂದ ಹೊರನಡೆದರು. ನಂತರ ಅಧ್ಯಕ್ಷ ರೇವತಿ ನಾಯ್ಕ ಸಭೆಯನ್ನು ಮುಂದೂಡಿದರು. ಪಂಚಾಯತ್ ಸದಸ್ಯರೊಟ್ಟಿಗೆ ನಾವು ನಮ್ಮ ವಸತಿ ಸಲುವಾಗಿ ಅಂದ್ರೆ ನಿಗಮ ವಿರುದ್ಧ ಅಥವಾ ಸರ್ಕಾರ ವಿರುದ್ಧ ನಾವು ಏನು ಮನೆ ಕೊಡಲಿಕ್ಕೆ ಒಂದು 20 ಮನೆಯನ್ನು ಕೊಟ್ಟು ನಮಗೆ ಬಡವರಿಗೆ ಅತಿ ಕಡು ಬಡವರಿಗೆ ಏನು ವಸತಿಯನ್ನು ಕೊಟ್ಟಿದ್ದಾರೆ ಸರ್ಕಾರದವರು. ಆದ್ರೆ ಇವತ್ತು 3-4 ವರ್ಷ ಆಯ್ತು ಯಾವುದೇ ಮನೆಯನ್ನು ಇವತ್ತು ಬಿಡುಗಡೆ ಆಗ್ತಿಲ್ಲ. ಒಂದು ಮತ್ತೆ ಹಿಂದೆ ಬಂದ ಮನೆಯನ್ನಿಗೂ ಬಿಲ್ ಏನು ಹಣ ಬಿಡುಗಡೆ ಆಗ್ತಿಲ್ಲ. ಎಲ್ಲ ಜನ ನಮಗೆ ಪಬ್ಲಿಕ್ ಅಲ್ಲಿ ಬೈತಿದ್ದಾರೆ. ಅಂದ್ರೆ ನೀವು ಬಾಕಿ ವಿಷಯದಲ್ಲಿ ನೀವು ರಸ್ತೆ ಇರಬಹುದು, ಗಟ ಇರಬಹುದು, ಬಾವಿ ಇರಬಹುದು, ಅದಕ್ಕೆ ನೀವು ಹಣ ತರ್ತದೆ ನೀವು ವಿಜಯ ತರುವುದಿಲ್ಲ ಅಂತ ಅಲ್ರಿ. ಅದಕ್ಕೆ ನಾವು ಸರ್ಕಾರಕ್ಕೆ ಈಗ ಮನವಿ ಮಾಡ್ತಿದ್ದೇವೆ. ನಾವೆಲ್ಲ ಸೇರಿ ನಾವು ಸಭಾತ್ಯಾಗದೊಂದಿಗೆ ನಾವು ಏನು ಸರ್ಕಾರವನ್ನು ಕಣ್ತರಿಸುವ ಅಂದ್ರೆ ಜನರಿಗೆ ಏನು ಬರುವ ಒಂದು ವಸತಿ ಬಗ್ಗೆ ಅದಕ್ಕೆ ಕುಲಂಕುಷವಾಗಿ ನೀವು ಇದನ್ನು ಏನು ವರದಿ ತರಿಸಿಕೊಂಡು ನಮಗೆ ಆದಷ್ಟು ಶೀಘ್ರದಲ್ಲಿ ನೀವು ಮನೆ ಮಂಜೂರು ಮಾಡಿ. ನಾವೆಲ್ಲ ಸದಸ್ಯರೊಟ್ಟಿಗೆ ಕೇಳಿ ಸರ್ಕಾರದ ವಿರುದ್ಧ ಮತ್ತು ನಿಗಮ ವಿರುದ್ಧ ಇವರ ವಿರುದ್ಧ ನಾವು ಸಭಾತ್ಯಾಗ ಮಾಡಿದ್ದೇವೆ. ನಾವು ಪಿಡಿಯವರು ಮತ್ತು ಅಧ್ಯಕ್ಷತೆ ಹೇಳಿದ್ದೇವೆ, ಈ ತರಹವನ್ನು ಸರ್ಕಾರಕ್ಕೆ ಮತ್ತು ವಸತಿ ನಿಗಮಕ್ಕೆ ಮತ್ತು ವಸತಿ ಸಚಿವರಿಗೆ ಕಳಿಸ್ಕೊಡ್ಬೇಕು. ನಮ್ಮ ಧ್ವನಿಯನ್ನು ಅಲ್ಲಿವರೆಗೆ ಹೋಗಿ ಮುಟ್ಟಬೇಕು ಅವರಿಗೆ. ಮತ್ತೆ ಬಡವರಿಗೆ ಏನು ಅನ್ಯಾಯ ಆಗಿದೆ ಮನೆ ಸಿಗದೆ, ಕೂಡಲೇ ಅದು ಮಂಜೂರು ಮಾಡಿ ಮನೆ ಸಿಗುವಂತ ಇದು ಅದೊಂದು ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಡ್ತೇನೆ. ಅಧ್ಯಕ್ಷತೆಯಲ್ಲಿ ಒಂದು 20 ಮನೆಯನ್ನು ಲೀಸ್ ಮಾಡಿ ನಾವು ಕಳಿಸಿದ್ದೇವೆ ಸರ್ಕಾರಕ್ಕೆ. ಆ ಸರ್ಕಾರದಿಂದ ಇನ್ನೂವರೆಗೆ ಈ 3 ವರ್ಷ ಆದರೂ ಕೂಡ ಈ ಬಡವರಿಗೆ ಯಾವುದೇ ರೀತಿಯ ಸವಲತ್ತಿನಿಂದ ಈ ಮನೆಯನ್ನು ಇನ್ನೂ ತನಕ ಮಂಜೂರು ಮಾಡದೆ ಹಾಗೆ ಬಿದ್ದಿದೆ. ಕೆಲವು ಬಡವರು ತೀರಾ ಬಡವರು ಇದ್ದು ಅವರು ನೀರಿನಲ್ಲಿ ಇವತ್ತಿನ ಈ ಮಳೆಗಾಲದಲ್ಲಿ ನೀರಿನಲ್ಲೂ ಕೂಡ ಒಂದು ಜಗಲಿಯಲ್ಲಿ ಅವರು ಜೀವನ ಮಾಡಿದ್ದನ್ನು ನಾವು ಕಣ್ಣಾರೆ ನೋಡಿಕೊಂಡು ಬಂದಿದ್ದೇವೆ. ಆದರೆ ನಾವು ಇದೇ ರೀತಿ ಮನೆಯವರಿಗೆ ಆಶ್ರಯ ಬೇಕು ಅಂತ ಹೇಳಿ ನಾವು ಕೆಲವು ಸರ್ಕಾರದಿಂದ ಹಲವು ಪತ್ರಗಳ ಲೆಟರ್ಗಳನ್ನು ಮಾಡಿದ್ದೇವೆ. ಅದರಿಂದ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಈ ಮನೆ ವಸತಿ ನಿಗಮಕ್ಕೆ ಯಾವುದೇ ವಸತಿ ಅಂತ ನಮಗೆ ಲಾಭ ಕಂಡು ಬಂದಿಲ್ಲ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್ ನಾಯ್ಕ ಸಭೆಯಲ್ಲಿ ಉಪಸ್ಥಿತರಿದ್ದರು. ಕಳೆದ ಸಾಲಿನಲ್ಲಿ ಭಟ್ಕಳದ ಜನತಾ ಕೋಆಪರೇಟಿವ್ ಬ್ಯಾಂಕ್ 1,40,000,000 ರೂಪಾಯಿ ಲಾಭ ಗಳಿಸಿ ಪ್ರಗತಿಯಲ್ಲಿ ಸಾಗುತ್ತಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಮಾಜಿ ಶಾಸಕ ಮಂಕಾಳ್ ವೈದ್ಯ ಹೇಳಿದರು. ಅವರು ಭಟ್ಕಳ ಗೋಪಾಲಕೃಷ್ಣ ಸಭಾಭವನದಲ್ಲಿ ನಡೆದ ಷೇರುದಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಜನತಾ ಕೋಆಪರೇಟಿವ್ ಆರ್ಥಿಕವಾಗಿ ಸದೃಢವಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕ್ ಜಿಲ್ಲೆಯಾದ್ಯಂತ 17 ಶಾಖೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು 140 ಕೋಟಿ ಠೇವಣಿ ಸಂಗ್ರಹ ಮಾಡಿದೆ. ಬ್ಯಾಂಕಿನಲ್ಲಿ 200 ಕೋಟಿ ದುಡಿಯುವ ಬಂಡವಾಳವಿದ್ದು ಕಳೆದ ಆರ್ಥಿಕ ಸಾಲಿನಲ್ಲಿ ಬ್ಯಾಂಕ್ 300 ಕೋಟಿ ವ್ಯವಹಾರ ನಡೆಸಿದೆ ಎಂದರು. ಕೊರೋನಾ ಸಂದರ್ಭದಲ್ಲಿ ಬ್ಯಾಂಕ್ ಗ್ರಾಹಕರಿಗೆ ಸಾಲ ನೀಡಿದೆ, ಇಲಾಖೆ ನಿರ್ದೇಶನ ಮೀರಿ ಗ್ರಾಹಕರಿಗೆ ಲಾಭಾಂಶ ನೀಡಲಾಗಿದೆ ಎಂದರು. ಸಿಬ್ಬಂದಿಗಳ ನೇಮಕಾತಿಯ ಬಗ್ಗೆ ಅಧಿಸೂಚನೆ ಹೊರಡಿಸಿ ನೇಮಕಾತಿ ಮಾಡಿಕೊಳ್ಳದೇ ಇರುವ ಬಗ್ಗೆ ಗ್ರಾಹಕರ ಪ್ರಶ್ನೆಗೆ ಉತ್ತರಿಸಿದ ಅಧ್ಯಕ್ಷ ಮಂಕಾಳ್ ವೈದ್ಯರು ಭಟ್ಕಳ ಜನತಾ ಬ್ಯಾಂಕ್ನ ಸಿಬ್ಬಂದಿಗಳ ನೇಮಕಾತಿ ಬಗ್ಗೆ ಶಾಸಕ ಸುನಿಲ್ ನಾಯ್ಕ ಅಧಿಕಾರಿಗಳ ಮೇಲೆ ಒತ್ತಡ ತಂದು ನೇಮಕಾತಿ ತಡೆಹಿಡಿದಿದ್ದಾರೆ. ಅವರು ಒಂದು ಬ್ಯಾಂಕಿನ ಅಧ್ಯಕ್ಷರಿದ್ದಾರೆ, ಅವರಿಗೆ ಬ್ಯಾಂಕಿನ ಹಿತ ಕಾಪಾಡಿಕೊಳ್ಳಬೇಕಾದ ಅರಿವಿರಬೇಕು. ಜನತಾ ಬ್ಯಾಂಕಿನಲ್ಲಿ 80 ಹೆಚ್ಚು ಸಿಬ್ಬಂದಿಗಳಿದ್ದಾರೆ, ಸಾವಿರಾರು ಗ್ರಾಹಕರಿದ್ದಾರೆ, ಠೇವಣಿದಾರರು ಇದ್ದಾರೆ. ಇದರ ಜೊತೆಯಲ್ಲಿ 1,500 ಸ್ಥಳೀಯ ಯುವಕ ಯುವತಿಯರು ಆಯ್ಕೆ ಬಯಸಿ ಅರ್ಜಿ ಸಲ್ಲಿಸಿದ್ದಾರೆ. ಇದ್ಯಾವುದರ ಕುರಿತು ಯೋಚನೆ ಮಾಡದ ಶಾಸಕರು ಪ್ರಗತಿಯತ್ತ ಮುನ್ನಡೆಯುತ್ತಿರುವ ಸಂಸ್ಥೆಯ ಬಗ್ಗೆ
ಪದೇ ಪದೇ ಪ್ರಶ್ನೆಯನ್ನು ವಿಧಾನಸೌಧದಲ್ಲಿ ಕೇಳುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ ಎಂದರು. ಅವರು ಲಾಸ್ ಅಲ್ಲಿ ಇದ್ದರು ಪ್ರಾಫಿಟ್ ಅಲ್ಲಿ ತೋರಿಸ್ತಾರಂತೆ, ನನಗೆ ಗೊತ್ತಿಲ್ಲ, ನಾನು ಹೇಳಬಾರದು. ಆದರೂ ನೀವು ಕೇಳಿದ ಪ್ರಶ್ನೆಗೆ ನಾನು ವಿವರಣೆ ಕೊಡಬೇಕಾಗಿತ್ತು. ಅವರು ಕ್ವೆಶ್ಚನ್ ಕೇಳಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಇದನ್ನ ವಿಳಂಬ ಆಗಲಿಕ್ಕೆ ಕಾರಣ ಶಾಸಕರು ಬಿಟ್ರೆ ಆಡಳಿತ ಮಂಡಳಿ ಅಲ್ಲ ಅಥವಾ ಬೇರೆ ಏನು ಉದ್ದೇಶ ಇಲ್ಲ. ಏನು ಕನ್ಫರ್ಮ್ ಮಾಡಿದರೆ ಅಲ್ಲಿಗೆ ನಾವು ನಿಲ್ಲಿಸಿಟ್ಟಿದ್ದೇವೆ. ಅದು ಪ್ರೊಸೀಜರ್ ಮತ್ತೆ ಏನು ಮಾಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಶಾಸಕರ ಅವಧಿ ಆದಮೇಲೆ ಮಾಡೋದು ಅಥವಾ ಅಧಿಕಾರಿಗಳು ಏನಾದರೂ ಮಾರ್ಗದರ್ಶನ ಕೊಟ್ಟು ಮಾಡಲಿಕ್ಕೆ ಸಾಧ್ಯ ಉಂಟು ನೋಡಬೇಕಾಗಿದೆ. ಇಲ್ಲಾಂದ್ರೆ ಮತ್ತೆ ಪುನಃ ಮತ್ತೆ ಕೋರ್ಟಿಗೆ ಹೋಗುವಂತ ಪರಿಸ್ಥಿತಿ ಜನತಾ ಬ್ಯಾಂಕಿಗೆ ತಂದು ಬಿಟ್ಟಿದ್ದಾರೆ. ಅವರು ಮಾಡೋದು ತಪ್ಪಿಗೆ ನಮ್ಮ ಯುವಕರು ಯುವತಿಯರು ಓದಿಕೊಂಡು ಪಾಪ ಕೆಲಸ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿ ಇದ್ದವರಿಗೆ ತೊಂದರೆ ಕೊಟ್ಟರು. ಜನತಾ ಬ್ಯಾಂಕ್ ಅಧ್ಯಕ್ಷರಲ್ಲ, ಉಪಾಧ್ಯಕ್ಷರಲ್ಲ ಅಥವಾ ಯಾವುದೇ ನಿರ್ದೇಶಕರಲ್ಲ, ಇದು ತೊಂದರೆ ಕೊಡ್ತಾ ಇರೋರು ಶಾಸಕರು. ಅವರ ಗಮನಕ್ಕೆ ನೀವು ತರಬಹುದು, ಇಲ್ಲ ಅಂದ್ರೆ ಪತ್ರಿಕೆ ಮುಖಾಂತರ ನಮ್ಮ ಪತ್ರಕರ್ತರ ಮಿತ್ರರು ಇದನ್ನ ಮುಡಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲೇಬೇಕಾದ ಪರಿಸ್ಥಿತಿಯಲ್ಲಿ ಇವತ್ತೇ ಹೇಳುವಂತದ್ದು ಬಂತು. ನಾನು ಎಲ್ಲೂ ಪತ್ರಿಕೆಯವರಿಗೆ ಹೇಳಿ ಗೊತ್ತಿರಬಹುದು, ಕ್ವಶನ್ನೇ ಕೇಳಿದರೆ ವಿಧಾನಸೌಧದಲ್ಲಿ ಕ್ವಶನ್ ಕೇಳಿದರೆ ಇದು ಸಾಮಾನ್ಯವಾಗಿ ಇಡೀ ರಾಜ್ಯ ಏನು ಇಡೀ ದೇಶಕ್ಕೆ ಗೊತ್ತಾಗ್ತದೆ. ಅಂತ ವ್ಯವಸ್ಥೆಯಲ್ಲಿ ಇರುವಂತದ್ದು ವಿಧಾನಸೌಧ. ಹಾಗಾಗಿ ನಾವು ವಿಳಂಬ ಆಗ್ತಾ ಇದೆ, ನಮ್ಮ ಮಿಸ್ಟೇಕಿಂದ ಅಲ್ಲ ಅಂತೇಳಿ ಹೇಳಲಿಕ್ಕೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಉಪಾಧ್ಯಕ್ಷ ಪರಮೇಶ್ವರ ದೇವಡಿಗ, ನಿರ್ದೇಶಕರಾದ ಕೃಷ್ಣ ನಾಯ್ಕ್, ನಾಗಪ್ಪ ನಾಯ್ಕ್, ತಿಮ್ಮಣ್ಣ ನಾಯ್ಕ್, ಕೃಷ್ಣಾನಂದ್ ಪೈ, ರಾಮಚಂದ್ರ ಕಿಣಿ, ಬಾಬುರಾಯ್ ಕುಲಾಲ್, ಪರಮೇಶ್ವರ್ ನಾಯ್ಕ್, ವೆಂಕಟರಮಣ್ ಮೊಗೇರ್, ತಿಮ್ಮಣ್ಣ ನಾಯ್ಕ್, ಗೋಯಿದಾಗೊಂಡ, ಲಕ್ಷ್ಮೀ ನಾಯ್ಕ್, ಗೀತಾ ನಾಯ್ಕ್, ಪ್ರಧಾನ ವ್ಯವಸ್ಥಾಪಕ ಮಂಜುನಾಥ್ ನಾಯ್ಕ್ ಇದ್ದರು. ಹೊನ್ನಾವರ ತಾಲೂಕಿನ ಕರ್ವಾ ಕ್ರಾಸ್ ತಿರುವಿನಲ್ಲಿ ಒಂದು ಕಾರು ಎರಡು ಬೈಕ್ಗಳ ನಡುವೆ ಅಪಘಾತವಾಗಿ ಬೈಕ್ ಮತ್ತು ಕಾರು ಜಖಂಆಗಿದ್ದು ಗಾಯಗೊಂಡ ಬೈಕ್ ಮತ್ತು ಕಾರಿನ ಸವಾರರು ಹೊನ್ನಾವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಗೇರ್ಸೊಪ್ಪ ಕಡೆಯಿಂದ ಹೊನ್ನಾವರ ಕಡೆ ಹೋಗುತ್ತಿದ್ದ ಕಾರು ಚಾಲಕನ ಅತಿವೇಗ ಮತ್ತು ನಿರ್ಲಕ್ಷ್ಯದಿಂದ ಕರ್ವಾ ಕ್ರಾಸ್ ಹತ್ತಿರ ಒಮ್ಮೆಲೆ ಕಾರನ್ನು ಬಲಬದಿಗೆ ತಿರುಗಿಸಿ ಆ ಮಾರ್ಗವಾಗಿ ಬರುತ್ತಿದ್ದ ಎರಡು ಬೈಕ್ಗೆ ಹೊಡೆದು ಬೈಕ್ ಜಖಂಗೊಳಿಸಿ ಕಾರು ಕೂಡ ಗಟಾರಕ್ಕೆ ಬಿದ್ದು ಹಾನಿಯುಂಟಾಗಿದೆ. ಜಾಹಿದ್ ಖಾಜಾ ಅಫ್ಕರ್ ಹೆರಂಗಡಿ, ಜುಲ್ಫಿಕರ್ ಖಾಜಾ ಜುವಾಪು ಹೆರಂಗಡಿ, ಶಿವಯ್ಯ ಮಹಾಲಿಂಗಯ್ಯ ಗಣಾಚಾರಿ ಗದಗ, ದೀಕ್ಷಿತ್ ಪ್ರಭು ಬೆಂಗಳೂರು ಅಪಘಾತದಲ್ಲಿ ಗಾಯಗೊಂಡು ಹೊನ್ನಾವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನ ಚಾಲಕ ನಾಗದೇವನಹಳ್ಳಿ ಬೆಂಗಳೂರಿನ ಅಜಯ್ ಕೆಎಂ ವಿರುದ್ಧ ಹೆರಂಗಡಿಯ ರಿಯಾಜ್ ಹಸನ್ ಅಪ್ಕರ್ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಅಪಘಾತ ಸ್ಥಳದಲ್ಲಿ ಸ್ಪಂದಿಸಿದ ಮಾಜಿ ಶಾಸಕ ಮಂಕಾಳ್ ವೈದ್ಯ, ಗೇರ್ಸೊಪ್ಪದಲ್ಲಿರುವ ಕಾರ್ಯಕ್ರಮದ ನಿಮಿತ್ತ ಅದೇ ಮಾರ್ಗದಲ್ಲಿ ಪ್ರಯಾಣದಲ್ಲಿದ್ದ ಮಾಜಿ ಶಾಸಕ ಮಂಕಾಳ್ ವೈದ್ಯರು ಅಪಘಾತ ನಡೆದ ಸ್ಥಳದಲ್ಲಿ ಸಕಾಲದಲ್ಲಿ ಸ್ಪಂದಿಸಿ ಪೆಟ್ಟಾದವರಿಗೆ ಆಸ್ಪತ್ರೆಗೆ ಸಾಗಿಸಲು ಸಹಾಯ ಮಾಡಿದ್ದಾರೆ. ಬೈಕ್ ಸವಾರರು ಮತ್ತು ಕಾರಿನಲ್ಲಿದ್ದವರಿಗೆ ತುಂಬಾ ಪೆಟ್ಟಾಗಿ ನರಳುತ್ತಿದ್ದರು. ಮಂಕಾಳ್ ವೈದ್ಯರು ಸಕಾಲದಲ್ಲಿ ಎರಡು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಗಾಯಾಳುಗಳು ಆಸ್ಪತ್ರೆಗೆ ಹೋಗುವ ತನಕ ಅಲ್ಲೇ ಇದ್ದು ಮುಂದಿನ ಪ್ರಯಾಣ ಬೆಳೆಸಿದ್ದಾರೆ. ಅವರ ಜೊತೆ ಇದ್ದ ರಾಜು ನಾಯ್ಕ್ ಮಂಕಿ, ಕೃಷ್ಣಗೌಡ ಮಾವಿನ್ಕುರ್ವ, ಅಣ್ಣಯ್ಯ ನಾಯ್ಕ್, ಮಂಕಾಳ್ ವೈದ್ಯರ ಅಂಗರಕ್ಷಕ ಅನೂಪ್ ಆಚಾರಿ ಸ್ಥಳೀಯರು ತಕ್ಷಣ ಸ್ಪಂದಿಸಿದರು. ದೈಹಿಕ ಶಿಕ್ಷಣ ಶಿಕ್ಷಕರಿಗೋಸ್ಕರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೊನ್ನಾವರದಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭಾ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಜಿಎಚ್ ನಾಯಕ್ ಅವರು ಹಾಗೂ ಅಧ್ಯಕ್ಷರಾದ ರಾಮಗೊಂಡ ಅವರು, ಜಿಲ್ಲಾ ಸಂಘದ ಅಧ್ಯಕ್ಷರಾದ ಮಹೇಶ್ ಶೆಟ್ಟಿ ಅವರು ಭಾಗವಹಿಸಿದ್ದರು. ಕಾರ್ಯಾಗಾರದಲ್ಲಿ ದಾಖಲೆಗಳ ನಿರ್ವಹಣೆ ಈ ಕುರಿತಾಗಿ ಜಿಎಚ್ ನಾಯ್ಕರವರು ಮತ್ತು ದೈಹಿಕ ಶಿಕ್ಷಣದಲ್ಲಿ ಮೌಲ್ಯಮಾಪನ ಈ ವಿಷಯದ ಕುರಿತಾಗಿ ಮಹೇಶ್ ಶೆಟ್ಟಿ ಅವರು ಹಾಗೂ ಫಿಟ್ ಇಂಡಿಯಾ ಕುರಿತಾದ ಮಾಹಿತಿಯನ್ನು ಶ್ರೀ ಪ್ರಕಾಶ್ ನಾಯ್ಕ ಅವರು ತಿಳಿಸಿಕೊಟ್ಟರು. ಕಾರ್ಯಕ್ರಮದ ನಿರೂಪಣೆಯನ್ನು ಕಾರ್ಯದರ್ಶಿಯಾದ ಪ್ರಶಾಂತ್ ಹೆಗಡೆ ನಡೆಸಿಕೊಟ್ಟರು. ನಂತರ ಹೊನ್ನಾವರ ತಾಲೂಕಿಗೆ ಹೊಸದಾಗಿ ಬಂದಂತಹ ದೈಹಿಕ ಶಿಕ್ಷಣ ಶಿಕ್ಷಕರನ್ನು
ಪ್ರೀತಿಯಿಂದ ಸಂಘದ ವತಿಯಿಂದ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಜಿಎಚ್ ನಾಯಕ್ ರವರು ಗುಲಾಬಿ ಹೂ ಕೊಟ್ಟು ಬರಮಾಡಿಕೊಂಡರು ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಸುನಿಲ್ ನಾಯ್ ಶಾಸಕರು ಬಟ್ಕಳು ಹನ್ನಾವರ್ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ದಿನಕರ್ ಶೆಟ್ಟಿ ಶಾಸಕರು ಕುಂಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಮಂಕಾಳ್ ಎಸ್ ವೈದ್ಯ ಮಾಜಿ ಶಾಸಕರು ಬಟ್ಕಳ ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಜಯಶ್ರೀ ಮೋಗಿ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶಿವಾನಂದ ಹೆಗಡೆ ಕಡತೋಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಹೊನ್ನಾವರ ಅಧ್ಯಕ್ಷರು ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಉತ್ತರ ಕನ್ನಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹೊನ್ನಾವರ ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಜಟ್ಟಪ್ಪ ನಾಗಪ್ಪ ನಾಯ್ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಭಟ್ಕಳ ಹಾಗೂ ಮೀನಾಕ್ಷಿ ಜಟ್ಟಪ್ಪ ನಾಯ್ ಮಾಜಿ ಸದಸ್ಯರು ತಾಲೂಕಾ ಪಂಚಾಯತ್ ಭಟ್ಕಳ ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶಿವರಾಜ್ ಮೇಸ್ತ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಹೊನ್ನಾವರ ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ವಿನೋದ್ ನಾಯ್ಕ್ ಮಾವಿನೋಳೆ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಹೊನ್ನಾವರ ಸಮಸ್ತ ಕುಲಕೋಟಿಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಬ್ರಹ್ಮಾನಂದ ಹಿರಿಯ ಕನ್ನಡಪರ ಹೋರಾಟಗಾರರು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಸಮಸ್ತ ನಾಡಿನ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕಾವಲು ಪಡೆಯ 11ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಎ ಅಬ್ದುಲ್ ಮಾಲಿಕ್ ತಾಲೂಕಾ ಅಧ್ಯಕ್ಷರು ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆ ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಚಿಕ್ಕನಕೋ ಅಧ್ಯಕ್ಷರು ಆಡಳಿತ ವರ್ಗ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು
ಶುಭಾಶಯ ಕೋರುವವರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷರು ಆಡಳಿತ ವರ್ಗ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ನಾಡಿನ ಸಮಸ್ತ ಜನತೆಗೆ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಕರ್ಕಿ ಅಧ್ಯಕ್ಷರು ಆಡಳಿತ ವರ್ಗ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ ಹೊನ್ನಾವರ ಕೆಳಗಿನೂರಿನಲ್ಲಿರುವ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದ ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ 375ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡು ಶಿಬಿರದ ಪ್ರಯೋಜನ ಪಡೆದುಕೊಂಡರು ತಾಲೂಕಾ ಒಕ್ಕಲಿಗರ ಸಂಘ ಹೊನ್ನಾವರ ಇವರ ಆಶ್ರಯದಲ್ಲಿ ಹಾಗೂ ಜಿಲ್ಲಾ ಅಂಧತ್ವ ನಿವಾರಣಾ ಕೇಂದ್ರ ಉತ್ತರ ಕನ್ನಡದ ಸಹಭಾಗಿತ್ವದಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇವರ ನೇತೃತ್ವದಲ್ಲಿ ನಡೆದ ನೇತ್ರ ತಪಾಸಣಾ ಶಿಬಿರದಲ್ಲಿ ತಾಲೂಕಿನ ನಾನಾ ಭಾಗದಿಂದ ಸುಮಾರು 375ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದರು ಉದಯವಾಣಿ ದಿನಪತ್ರಿಕೆಯ ಹಿರಿಯ ವರದಿಗಾರರು ಕಾರ್ಯಕ್ರಮದ ಮಾರ್ಗದರ್ಶಕರು ಆದ ಜಿಯು ಬಟ್ಟವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ನಮ್ಮ ವೈಯಕ್ತಿಕ ಬೆಳವಣಿಗೆಯ ಜೊತೆಗೆ ಸಮಾಜಕ್ಕೂ ಏನಾದರೂ ಒಳ್ಳೆಯದನ್ನು ಕೊಡಬೇಕು ಎನ್ನುವ ಮನಸ್ಥಿತಿಯನ್ನು ಎಲ್ಲರೂ ಹೊಂದಿರಬೇಕು ಒಕ್ಕಲಿಗರ ಸಂಘದ ಸಾಮರ್ಥ್ಯ ಏನು ಎನ್ನುವುದು ನನಗೆ ತಿಳಿದಿತ್ತು ಈ ಕಾರ್ಯಕ್ರಮವನ್ನು ಅವರು ಯಶಸ್ವಿಯಾಗಿಸುತ್ತಾರೆ ಎನ್ನುವ ನಂಬಿಕೆ ಇತ್ತು ಅದು ಮೊದಲ ಕಾರ್ಯಕ್ರಮದಲ್ಲಿಯೇ ಸಾಬೀತಾಗಿದೆ ಮುಂದೆಯೂ ಸಂಘ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಮುಂದುವರಿಯಲಿ ಎಂದು ಹಾರೈಸಿದರು ಮೊದಲನೇ ಕಾರ್ಯಕ್ರಮದಲ್ಲಿ ಶಿಕ್ಷಣ ಹೊಂದಿದ್ದಾರೆ ತುಂಬ ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ ನನಗೆ ಒಕ್ಕಲಿಗ ಸಂಘದ ಸಾಮರ್ಥ್ಯ ಗೊತ್ತಿತ್ತು ಅದಕ್ಕಾಗಿ ನಾನು ರಿಕ್ವೆಸ್ಟ್ ಮಾಡಿದೆ ಒಂದು ಕ್ಯಾಂಪ್ ಮಾಡಿಕೊಳ್ಳಿ ಮಾಡಿದರೆ ನನಗೆ ಉಪಯೋಗ ಆಗ್ತದೆ ಒಂದು ಆಪರೇಷನ್ಗೆ ಖಾಸಗಿಯಲ್ಲಿ ಹೋಗಬೇಕು ಮತ್ತು 30,000 ರೂಪಾಯಿ ಬೇಕು ಒಮ್ಮೆ ಕಣ್ಣಿನ ತಪಾಸಣೆಗೆ ಹೋದರೆ ಒಂದು 500-600 ರೂಪಾಯಿ ಬೇಕು ಆದ್ದರಿಂದ ಮಣಿಪಾಲ್ದವರು ಬರ್ತಾರೆ ಮಾಡಿಕೊಂಡು ಎಲ್ಲ ಬಹಳ ಸಂತೋಷದಿಂದ ಸಂಘದವರು ಸಂಘಟನಾಗಿ ಪ್ರಚಾರ ಮಾಡಿ ಬಹಳ ಶಿಸ್ತಾಗಿ ಸಂಘಟನೆ ಮಾಡಿದ್ದಾರೆ ಶುಕ್ರವಾರ ಅದಕ್ಕಾಗಿ ಒಬ್ಬರಿಗೆ ಸಂಘವನ್ನು ಅಭಿನಂದಿಸಲು ಬಯಸಿದೆ ಒಂದು ವೇಳೆ ಮಣಿಪಾಲ್ದಂತಹ ದೊಡ್ಡ ಕಸ್ತೂರ್ಬಾ ಆಸ್ಪತ್ರೆ ಇವತ್ತು ಸಾವಿರಾರು ವೈದ್ಯರುಗಳು 3,000 ಪೇಷೆಂಟ್ಗಳು 3,000 ವೈದ್ಯರುಗಳು ಇದು ವಿಶಾಲವಾದಂತಹ ಸಮಸ್ಯೆ ಈ ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯ ಸಂಸ್ಥಾಪಕರ ಕೇಳಬೇಕಾಗಿರುವ ನಾವು ಮನೆಯಂತ ಅನುಕೂಲ ಅದರಿಂದ ವಿಶೇಷ ಮಣಿಪಾಲದವರಿಗೆ ಮುಂದೆ ಕೂಡ ಇದೆ ಮಣಿಪಾಲ ಪ್ಯಾರ್ಲಿಮೆಂಟ್ ಕೂಡ ಇದೆ ಅದರಿಂದ ಇವತ್ತಿನ ಶಿಬಿರ ಪ್ರಯೋಜನ ಆಗಲಿ ಮಾನ್ಯ ಕೆಮಾರಾವ್ ಅವರು ಬಂದು ವಿನಂತಿ ಒಂದು ಕಂಟ್ರಿ ಅವರು ಕಂಟ್ರೋಲಿಂಗ್ ಮಾಡಿಕೊಳ್ತಿದ್ದೇವೆ ನಮ್ಮವರು ಎರಡು ಕಣ್ಣು ಆಪರೇಷನ್ ಮಾಡಿಕೊಳ್ತಕ್ಕಂಥ ಮಾಡಬೇಕಂತ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಶಿಬಿರ ಮಾಡಿ ಅಥವಾ ಆಸ್ಪತ್ರೆ ನಂತರ ತೆಗೆದುಕೊಂಡು ಪ್ರಜೆ ಮಾಡಿ ಎಲ್ಲ ಎರಡು ಕಣ್ಣಿನ ಆಪರೇಷನ್ ಮುಗಿಸಿಕೊಟ್ಟು ಅವರಿಗೆ ಕಸ್ತೂರ್ಬಾ ಮಣಿಪಾಲ್ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಕ್ಷಮಾ ರೈ ಅವರ ನೇತೃತ್ವದ 15ಕ್ಕೂ ಹೆಚ್ಚು ಸದಸ್ಯರನ್ನೊಳಗೊಂಡ ವೈದ್ಯಕೀಯ ತಂಡ ನಿರಂತರ 6 ತಾಸುಗಳಿಗೂ ಹೆಚ್ಚು ಕಾಲ ಶಿಬಿರಾರ್ಥಿಗಳನ್ನು ಪರೀಕ್ಷಿಸಿ ಸಲಹೆ ಸೂಚನೆಗಳನ್ನು ನೀಡಿದರು ಶಿಬಿರದ ನೇತೃತ್ವ ವಹಿಸಿದ್ದ ನೇತ್ರ ತಜ್ಞರಾದ ಡಾಕ್ಟರ್ ಕ್ಷಮಾ ರೈ ಅವರು ಮಾತನಾಡಿ ಕಣ್ಣಿಗೆ ಪೊರೆ ಬಂದು ದೃಷ್ಟಿಮಂಜಾಗಿದ್ದರೆ ಅಂತಹವರನ್ನು ಮಣಿಪಾಲ್ಗೆ ಕರೆಸಿಕೊಂಡು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡುತ್ತೇವೆ ಸಕ್ಕರೆ ಕಾಯಿಲೆ ರಕ್ತದೊತ್ತಡದಂತಹ ಸಮಸ್ಯೆಯಿಂದ ಬಳಲುತ್ತಿರುವವರು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಬಂದು ಸಹ ಚಿಕಿತ್ಸೆ ಪಡೆಯಬಹುದು ಎಂದರು ಬೇರೆ ಮರಕ್ಕೆ ತೊಂದರೆ ಇದ್ದಲ್ಲಿ ನಾವು ಡಿಟೆಕ್ಟ್ ಮಾಡಿ ಅವರನ್ನು ಕೂಡ
ಹೊನ್ನಾವರ ತಾಲೂಕಾಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ಕಿಣಿಯವರು ಒಕ್ಕಲಿಗರ ಸಮಾಜ ಆದಿಚುಂಚನಗಿರಿ ಶ್ರೀಮಠದ ಮಾರ್ಗದರ್ಶನದಲ್ಲಿ ಅಭ್ಯುದಯ ಹೊಂದುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಸರ್ಕಾರದಿಂದ ಸಾರ್ವಜನಿಕರಿಗೆ ಯಾವೆಲ್ಲ ಸವಲತ್ತುಗಳು ಸಿಗಲಿದೆಯೋ ಅದನ್ನೆಲ್ಲ ಒದಗಿಸಿಕೊಡಲು ನಾವು ಯಾವತ್ತೂ ಉತ್ಸುಕರಾಗಿದ್ದೇವೆ ಎಂದರು. ತಾಲೂಕಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ತಿಮ್ಮಪ್ಪ ಜಿಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕಾಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಮೇಶ್ ಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕೃಷ್ಣ ಜಯಗೌಡ, ಕೆಳಗಿನೂರು ವಿಎಸ್ಎಸ್ ಅಧ್ಯಕ್ಷರಾದ ಗಣಪಯ್ಯ ಕೆಗೌಡ ಮುಗಳಿ, ಮಣಿಪಾಲ್ ಆಸ್ಪತ್ರೆಯ ಸಂಯೋಜನಾಧಿಕಾರಿ ರಾಜೇಂದ್ರ ನಾಯ್ಕ್, ಮಹಾಬಲಗೌಡ ಹಕ್ಕಲ್ಕೇರಿ, ಹರೀಶ್ ಗೌಡ ಕೆರವಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಸಂಘದ ಖಜಾಂಚಿ ದಯಾನಂದ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರಗೌಡ ವಂದಿಸಿದರು. ಸಂಘದ ನಿರ್ದೇಶಕ ಲಕ್ಷ್ಮೀಕಾಂತ್ ಗೌಡ ಸ್ವಾಗತಿಸಿ ನಿರ್ವಹಿಸಿದರು. ಸಂಘದ ನಿರ್ದೇಶಕರುಗಳು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಅದ್ಭುತ ಶಕ್ತಿಯಾಗಿದ್ದ ಮಾಜಿ ಪ್ರಧಾನಿ ದಿವಂಗತ ಇಂದಿರಾಗಾಂಧಿ ಜಗತ್ತು ಕಂಡ ಮಹಾನಾಯಕಿಯಾಗಿ ಹೊರಹೊಮ್ಮಿದ್ದರು ಎಂದು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ಎನ್ ತೆಂಗೇರಿ ಅಭಿಪ್ರಾಯಪಟ್ಟರು. ಅವರು ಇಂದು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾಗಾಂಧಿಯವರ 37ನೇ ಪುಣ್ಯತಿಥಿ ಮತ್ತು ದೇಶದ ಪ್ರಥಮ ಗೃಹಮಂತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ 146ನೇ ಜನ್ಮದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ತಮ್ಮ ಜೀವನದುದ್ದಕ್ಕೂ ದೇಶದ ಐಕ್ಯತೆ ಸಮಗ್ರತೆಗೆ ಹೋರಾಡಿ ಕೊನೆಗೂ ಹಂತಕರ ಗುಂಡಿಗೆ ಬಲಿಯಾದ ನಾಯಕಿ ಶ್ರೀಮತಿ ಇಂದಿರಾಗಾಂಧಿ ಎಂದು ಸ್ಮರಿಸಿದರು. ಸುಮಾರು 17 ವರ್ಷಗಳಿಗೂ ಹೆಚ್ಚಿನ ಅವಧಿ ಭಾರತ ದೇಶವನ್ನು ಪ್ರಧಾನಮಂತ್ರಿಯಾಗಿ ಮುನ್ನಡೆಸಿ ಗರಿಬಿ ಹಟಾವ್, ಹಸಿರು ಕ್ರಾಂತಿ, ಬ್ಯಾಂಕ್ ರಾಷ್ಟ್ರೀಕರಣದ ಮೂಲಕ ಬಡವರ ಕಣ್ಮಣಿಯಾಗಿ ಜನಪ್ರಿಯರಾಗಿದ್ದರು ಎಂದರು. ದೀಪ ಬೆಳಗಿಸಿದಂತ ನಮ್ಮ ನಾಯಕರಾದ ದಾಮೋದರ್ ನಾಯ್ಕ ಅವರೇ, ಹಾಗೆ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಪುಷ್ಪ ಮಹೇಶ್ ಅವರೇ, ಹಾಗೆ ನಮ್ಮ ಇಂಟಕ್ನ ಅಧ್ಯಕ್ಷರಾದ ಆಗ್ನೇಯ ಡಯಾಸ್ ಅವರೇ, ನಮ್ಮ ಹಿಂದುಳಿದ ವರ್ಗ ವಿಭಾಗದ ಅಧ್ಯಕ್ಷರಾದ ಕೆ ಎಚ್ ಗೌಡ ಅವರೇ, ನಮ್ಮ ಅಲ್ಪಸಂಖ್ಯಾತ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಜುಕ್ರೇ ಸಾಹೇಬ್ ಅವರೇ, ಹಾಗೆ ಆತ್ಮೀಯರು ಪಕ್ಷದ ಮುಖಂಡರಾದ ಬಾಲಚಂದ್ರ ನಾಯ್ಕ ಅವರೇ, ನಮ್ಮ ಸೇವಾದಳದ ಕೃಷ್ಣ ಮಾರಿಮನೆ ಅವರೇ, ಹಿರಿಯ ಪಕ್ಷದ ಮುಖಂಡರಾದ ಹಾಗೂ ಅನ್ನಾರ ಪಟ್ಟಣ ಪಂಚಾಯತ್ನ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಮೇಸ್ತಾ ಅವರೇ, ಹಿರಿಯರಾದ ಜೋಸೆಫ್ ಡಯಾಸ್ ಅವರೇ, ಹಾಗೆ ನಮ್ಮ ಅಲ್ಲು ಫರ್ನಾಂಡಿಸ್ ಅವರೇ, ಹಾಗೆ ನಮ್ಮ ಮಹೇಶ್ ನಾಯ್ಕ ಅವರೇ, ಶೇಖರ್ ಚಾರ್ವಡಿ ಅವರೇ, ಹನೀಫ್ ಶೇಖ್ ಅವರೇ, ಮತ್ತು ಫರೀನ್ ಹರ್ದೀಪದಿಂದ ಬಂದರು ಫರೀನ್, ಮತ್ತು ಜಯಂತಿ ಅವರೇ, ಹಾಗೂ ಇಲ್ಲಿ ಸೇರಿದಂತ ಎಲ್ಲ ನಮ್ಮ
ಪಕ್ಷದ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಇದು ನಾವು ನಮ್ಮ ಪಕ್ಷದ ನಾಯಕರುಗಳನ್ನ ಅವರ ಜನ್ಮದಿನದಂದು ಪುಣ್ಯತಿಥಿಯಂದು ನಾವು ನೆನೆಸ್ಕೊಳ್ಳೋದು, ಅವರನ್ನ ನೆನೆಸ್ಕೊಳ್ಳೋದು ಒಂದು ನಮ್ಮ ವಾಡಿಕೆ ಶಿಷ್ಟಾಚಾರ. ಆ ಪ್ರಕಾರ ನಾವು ಪ್ರತಿ ಬಾರಿ ನಮ್ಮ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಅವರಿಗೆ ಒಂದು ಪುಷ್ಪ ನಮನ ಸಲ್ಲಿಸಿ ಒಂದು ಆಚರಣೆ ಮಾಡುವಂಥದ್ದನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ. ಹಾಗೆ ಇವತ್ತು ನಮ್ಮ ಭಾರತದ ಪ್ರಥಮ ಗೃಹ ಮಂತ್ರಿ ವಲ್ಲಭಭಾಯಿ ಪಟೇಲ್ ಅವರು ಇವತ್ತು ಬದುಕಿದ್ರೆ ಅವರಿಗೆ 146ನೇ ವರ್ಷ ಆಗ್ತಿತ್ತು. ಇವತ್ತು 146ನೇ ಜನ್ಮದಿನ. ಹಾಗೆ ನಮ್ಮ ದೇಶವನ್ನಾಳಿದ ಅತಿ ಚಿಕ್ಕ ವಯಸ್ಸಿನ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಡೀ ದೇಶವನ್ನ 17 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಅವರು ನಮ್ಮ ನಗಲಿ ಈಗ ಸರಿ ಸುಮಾರು 37 ವರ್ಷ ಕಳೆದಿದೆ. ಇವತ್ತು ಅಂತವರ ಮಾರ್ಗದರ್ಶನದಲ್ಲಿ ಇವತ್ತು ದೇಶ ಮುನ್ನಡ್ಕೊಂಡು ಬಂದಿದೆ. ನಾವೆಲ್ಲ ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ಏನಾದ್ರೂ ನಮ್ಗೆ ಒಂದು ತುಂಡು ಭೂಮಿಯದೇ ನಗರ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಬಡವರಿಗೆ ಹಿಂದುಳಿದ ವರ್ಗದವರಿಗೆ ಶೋಷಿತರಿಗೆ ಏನಾದ್ರೂ ಒಂದು ಮುಷ್ಟಿ ಮಣ್ಣು ಒಂದು ಉಂಟೆ ಜಾಗ ಇದೆ ಅಂತ ಹೇಳಿದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿಯವರ ಕೊಡುಗೆ. ಹಾಗಾಗಿ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವರು 1984 ಇದೇ ದಿನ ಅಕ್ಟೋಬರ್ 31 ಅವರ ದೇಹ ಛಿದ್ರ ಛಿದ್ರ ಮಾಡಿದ್ರು. ಸಿಖ್ ಭಯೋತ್ಪಾದಕರಿಂದ ಅವರು ಹತ್ಯೆಗೀಡಾದ್ರು. ಅಂದ್ರೆ ದೇಶದ ಖಲಿಸ್ತಾನ್ ಮಾಡಬೇಕು ಅನ್ನುವಂತ ಉದ್ದೇಶ ಖಲಿಸ್ತಾನ ವಾದಿಗಳದ್ದಾಗಿತ್ತು. ಆದ್ರೆ ಸುವರ್ಣ ಮಂದಿರದಲ್ಲಿ ಆ ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇತ್ತು ಅಂದ್ರೆ ಅಲ್ಲಿ ಭಯೋತ್ಪಾದಕರು ಅಡಗುಕೊಳ್ತಾ ಇದ್ರು. ಈ ಖಲಿಸ್ತಾನ್ ಆಗ್ಬೇಕು ಅನ್ನುವಂತ ಭಯೋತ್ಪಾದಕರು ಖಲಿಸ್ತಾನ್ ಸುವರ್ಣ ಮಂದಿರ ಒಳಗೆ ಅಡ್ಕೊಂಡ್ಕೊಳ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಭಾರತೀಯ ಸೈನ್ಯವನ್ನ ಸುವರ್ಣ ಮಂದಿರದ ಒಳಗೆ ಬಿಟ್ಟು ಬಿಂದ್ರನ್ ವಾಲೆಯನ್ನ ಅಲ್ಲಿ ಸಾಯಿಸಿ ಇಡೀ ಈ ಭಯೋತ್ಪಾದನೆಯನ್ನ ಮಟ್ಟ ಹಾಕಿದ್ರು. ಹಾಗಾಗಿ ಅವ್ರ ಮೇಲೆ ಸೇಡನ್ನ ತೀರಿಸಿಕೊಳ್ಳೋ ಸಲುವಾಗಿ ಸಿಖ್ ಉಗ್ರಗಾಮಿಗಳೇ ಅವರು ಸೈನಿಕರಿಂದ ಹೊಡೆಸಿದ್ರು. ಅದೇ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇಳಿದ್ರು, ಈ ದೇಶದ ಒಗ್ಗಟ್ಟು ಅಖಂಡತೆಗೆ ನನ್ನ ಪ್ರಾಣ ಹೋದ್ರೂ ಅಡ್ಡಿಲ್ಲ ಅಂತ ಹೇಳಿದ್ರು. ಒಂದು ವಾರದ ಮೊದಲೇ ಒಡಿಸಾದಲ್ಲಿ ಬಹಿರಂಗ ಭಾಷಣದಲ್ಲಿ ಹೇಳಿದ್ರು. ಅವರಿಗೆ ಅದ್ರ ಸೂಚನೆ ಇತ್ತು, ಇವರು ಒಂದಲ್ಲ ಒಂದ್ ದಿವಸ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ. ಹಾಗಾಗಿ ನಾನ್ ಸತ್ರು ಅಡ್ಡಿಲ್ಲ, ನನ್ನ ರಕ್ತದ ಒಂದೊಂದು ಕಣಾನು ಕೂಡ ಈ ದೇಶ ಬಲಿಷ್ಠ ಆಗ್ಬೇಕು, ಈ ದೇಶ ಒಕ್ಕಟ್ಟಿನಿಂದ ಇರಬೇಕು ಅಂತ ಹೇಳುವಂತ ಮಹಾನಾಯಕಿ ಇವತ್ತು ನಮ್ ಕಣ್ಮುಂದ ಇಲ್ಲ. ಆದ್ರೆ ಅವರ ತತ್ವ ಆದರ್ಶಗಳು, ಅವ್ರು ಹಾಕೊಟ್ಟ ಮಾರ್ಗದರ್ಶನ ನಮ್ ಕಣ್ಮುಂದಿದೆ. ನಾವೆಲ್ಲ ಅವರು ಹಾಕೊಟ್ಟ ಮಾರ್ಗದಲ್ಲಿ ಮುನ್ನೋಡೋಣ ಅಂತ ಹೇಳ್ತಾ ನಾನು ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೊನ್ನಾವರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಮಹೇಶ್ ಮಾತನಾಡಿ, ದೇಶ ಕಂಡ ಮಹಾನ್ ನಾಯಕರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಇಂದಿರಾ ಗಾಂಧಿ ಇಂದಿನ ಯುವ ಪೀಳಿಗೆಗೆ ಆದರ್ಶರಾಗಿದ್ದಾರೆ ಎಂದರು. 1947ರಲ್ಲಿ ಭಾರತದ ಪ್ರಥಮ ಗೃಹ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅನೇಕ ದಿಟ್ಟ ನಿರ್ಣಯ ಕೈಗೊಂಡಿದ್ದರು. ಸ್ವತಂತ್ರ ಭಾರತದ ಶಿಲ್ಪಿ ಎಂದೇ ಹೆಸರಾಗಿದ್ದ ಅವರು ರಾಜನ ಆಳ್ವಿಕೆಯಲ್ಲಿದ್ದ 550 ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಅಖಂಡ ಭಾರತಕ್ಕೆ ಭದ್ರ ಬುನಾದಿ ಹಾಕಿದ್ದರು ಎಂದು ಪಟೇಲರ ಆಡಳಿತವನ್ನು ಶ್ಲಾಘಿಸಿದರು. ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗ ವಿಭಾಗದ ಅಧ್ಯಕ್ಷ ಕೆಎಚ್ ಗೌಡ ಮಾತನಾಡಿ, ಶ್ರೀಮತಿ ಇಂದಿರಾ ಗಾಂಧಿಯವರು ಉಳುವವನೇ ಒಡೆಯ ಎಂಬ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಕೋಟ್ಯಾಂತರ ಬಡವರಿಗೆ ಸೂರು ನೀಡಿದ ಶ್ರೇಷ್ಠ ನಾಯಕಿ ಎಂದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಾಮೋದರ್ ನಾಯ್ಕ್, ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಆಗ್ನೇಲ್ ಡಯಾಸ್, ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಜಿಕ್ರಿಯಾ ಶೇಖ್, ಪಟ್ಟಣ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಮೇಸ್ತಾ, ಸೇವಾದಳದ ಕೃಷ್ಣ ಮಾರಿಮನೆ ಮುಖಂಡರಾದ ನೆಲ್ಸನ್ ರೋಡ್ರಿಗಿಸ್, ಅಲ್ಲು ಫರ್ನಾಂಡಿಸ್,
ಮಹೇಶ್ ನಾಯ್ಕ್, ಜೋಸೆಫ್ ಡಿಸೋಜಾ, ಶೇಖರ್ ಚಾರೋಡಿ, ಫರೀನ್ ಖಾನ್, ಜಯಂತಿಗೌಡ, ಮದನ್ ರಾಜ್, ಇನ್ನೂ ಹಲವಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಾಗೇಪಲ್ಲಿ ತಾಲೂಕಿನ ಪಾತಬಾಗೇಪಲ್ಲಿ ಗ್ರಾಮದಲ್ಲಿ ಅಕ್ರಮ ದಾಸ್ತಾನು ಮಾಡಲಾಗಿದ್ದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ 1.5 ಲಕ್ಷ ರೂಪಾಯಿ ಮೌಲ್ಯದ ಪಡಿತರ ಪದಾರ್ಥಗಳನ್ನು ಇಲಾಖೆ ಉಪನಿರ್ದೇಶಕಿ ಸವಿತಾ ಜಪ್ತು ಮಾಡಿ ನ್ಯಾಯಬೆಲೆ ಅಂಗಡಿ ಮಾಲೀಕ ರಾಜಗೋಪಾಲ್ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲಿಸಿ ಪರವಾನಿಗೆ ಅಮಾನತ್ತಿಗೆ ಶಿಫಾರಸು ಮಾಡಿರುವ ಘಟನೆ ನಡೆದಿದೆ. ತಾಲೂಕಿನ ಪಾತಬಾಗೇಪಲ್ಲಿ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ 100 ಬಡ ಕುಟುಂಬಗಳಿಗೆ ಹಂಚಿಕೆ ಮಾಡುವ ಉದ್ದೇಶಕ್ಕಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಪಡಿತರ ಪದಾರ್ಥಗಳನ್ನು ಸರಬರಾಜು ಮಾಡಲಾಗಿದೆ. ಸರ್ಕಾರದಿಂದ ಉಚಿತವಾಗಿ ನೀಡುತ್ತಿರುವ ಪಡಿತರ ಪದಾರ್ಥಗಳನ್ನು ಪಡೆದುಕೊಳ್ಳಲು ಯಾವ ನಾಗರಿಕರೂ ಸಹ ಹಿಂದೇಟು ಹಾಕುವುದಿಲ್ಲ. ಪಾತಬಾಗೇಪಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕ ರಾಜಗೋಪಾಲ್ ರೆಡ್ಡಿ ಎಂಬುವವರು ಪ್ರತಿ ತಿಂಗಳು ಎಲ್ಲಾ ರೀತಿಯ ಕಾರ್ಡ್ದಾರರಿಗೆ ಪಡಿತರ ವಿತರಿಸಲಾಗಿದೆ ಎಂದು ಆಹಾರ ಇಲಾಖೆಗೆ ಲೆಕ್ಕ ಕೊಟ್ಟಿರುತ್ತಾರೆ. ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಗೆ ಬರುವ ಎಲ್ಲಾ ಕಾರ್ಡ್ದಾರರ ಪಡಿತರ ಪದಾರ್ಥಗಳನ್ನು ಆಹಾರ ಇಲಾಖೆಯಿಂದ ಪ್ರತಿ ತಿಂಗಳು ಎತ್ತುವಳಿ ಮಾಡಿಕೊಂಡು ಪಡಿತರ ಚೀಟಿದಾರರಿಗೆ ಸಮರ್ಪಕವಾಗಿ ವಿತರಿಸದೆ ಅಕ್ರಮವೆಸಗಿ ಉಳಿದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಪಡಿತರವನ್ನು ಅನಧಿಕೃತವಾಗಿ ದಾಸ್ತಾನು ಮಾಡಿರುತ್ತಾರೆ. ಅನಧಿಕೃತವಾಗಿ ದಾಸ್ತಾನು ಮಾಡಿರುವ ಪಡಿತರದ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ತಪ್ಪು ಲೆಕ್ಕಗಳನ್ನು ತೋರಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಮುಂದಾಗಿರುತ್ತಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳ ತಂಡ ಪಾತಬಾಗೇಪಲ್ಲಿ ನ್ಯಾಯಬೆಲೆ ಅಂಗಡಿ ಮೇಲೆ ಹಠಾತ್ ದಾಳಿ ನಡೆಸಿ ದಾಸ್ತಾನು ಬಗ್ಗೆ ಪರಿಶೀಲಿಸಿದಾಗ 1.5 ಲಕ್ಷ ರೂಪಾಯಿ ಮೌಲ್ಯದ 50 ಕ್ವಿಂಟಲ್ ಪಡಿತರವನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವುದು ಬೆಳಕಿಗೆ ಬರುತ್ತದೆ. ಅಕ್ರಮ ದಾಸ್ತಾನು ಮಾಡಿರುವ 1.5 ಲಕ್ಷ ರೂಪಾಯಿ ಮೌಲ್ಯದ ಪಡಿತರವನ್ನು ಅಧಿಕಾರಿಗಳ ತಂಡ ವಶಕ್ಕೆ ಪಡೆದುಕೊಂಡು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಅಕ್ರಮದಲ್ಲಿ ಭಾಗಿಯಾಗಿರುವ ನ್ಯಾಯಬೆಲೆ ಅಂಗಡಿ ಮಾಲೀಕ ರಾಜಗೋಪಾಲ್ ರೆಡ್ಡಿ ವಿರುದ್ಧ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ನ್ಯಾಯಬೆಲೆ ಅಂಗಡಿ ಪರವಾನಿಗೆ ಅಮಾನತ್ತಿಗೆ ಶಿಫಾರಸು ಮಾಡಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಆಹಾರ ನಿರೀಕ್ಷಕರಾದ ಪ್ರಭಾಕರ್ ರಮೇಶ್, ಕಸಬಾ ಕಂದಾಯ ನಿರೀಕ್ಷಕ ಕಿರಣ್ ಕುಮಾರ್ ಮತ್ತಿತರರು ಇದ್ದರು. ಭಾವನಾ ಟಿವಿಗಾಗಿ ಗೋಪಾಲ್ ರೆಡ್ಡಿ, ಬಾಗೇಪಲ್ಲಿ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.